ಹಾಯ್ ಸ್ನೇಹಿತರೆ, ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಅತ್ಯಂತ ಶಕ್ತಿಶಾಲಿಯಾದಂತಹ ಮತ್ತು ಪ್ರಭಾವಶಾಲಿಯಾದಂತಹ ಸಂಭೋಗ ವಶೀಕರಣ ಮಂತ್ರವನ್ನ ಹೇಳ್ಕೊಡ್ತೀವಿ. ಈ ಒಂದು ಸಂಭೋಗ ವಶೀಕರಣ ಮಂತ್ರದಿಂದ ನಿಮಗೆ ಯಾರು ಸಂಭೋಗಕ್ಕೆ ಬೇಕಾಗಿದ್ದಾರೆಯೋ ಅವರನ್ನ ನೀವು ಕೇವಲ ಒಂದು ನಿಮಿಷದಲ್ಲಿ ಸಂಭೋಗಕ್ಕೆ ರೆಡಿ ಮಾಡ್ಕೊಳ್ಬಹುದು. ಮತ್ತು ನೀವು ತುಂಬ ಪ್ರೀತಿಸುವವರು ಅಥವಾ ನಿಮ್ಮನ್ನು ತುಂಬ ಪ್ರೀತಿಸುವವರನ್ನ ನಿಮ್ಮ ಜೀವನದಲ್ಲಿ ಕಳೆದುಕೊಂಡಿದ್ದೀರಾ, ಚಿಂತಿಸಬೇಡಿ. ಅಥವಾ ಅವರು ನಿಮ್ಮಿಂದ ಜಗಳವಾಡಿ ಬ್ರೇಕಪ್ ಆಗಿ ದೂರವಾಗಿದ್ದಾರಾ, ಚಿಂತಿಸಬೇಡಿ. ವೀಕ್ಷಕರ, ಈ ಒಂದು ಸಮೂಹ ವಶೀಕರಣ ಮಂತ್ರದಿಂದ ಅವರನ್ನು ನೀವು ನಿಮ್ಮ ಜೀವನದಲ್ಲಿ ಮರು ಪಡೆದುಕೊಳ್ಬಹುದು. ಈ ಒಂದು ಸಂಭೋಗ ವಶೀಕರಣ ಮಂತ್ರವನ್ನು ನೀವು ಒಳ್ಳೆಯ ಕೆಲಸಕ್ಕೆ ಮಾತ್ರ ಉಪಯೋಗಿಸ್ಕೊಳ್ಳಿ. ಈ ಒಂದು ಸಂಭೋಗ ವಶೀಕರಣ ವಿಧಾನವನ್ನು ಮಾಡುವಂತಹ ದಿನವೆಂದರೆ ರವಿವಾರ. ಹೌದು ಸ್ನೇಹಿತರೆ, ರವಿವಾರ ದಿನದಂದು ಮಾತ್ರ ಇದನ್ನು ನೀವು ಮಾಡಿಕೊಳ್ಬೇಕಾಗುತ್ತೆ. ಮತ್ತು ಈ ಒಂದು ವಶೀಕರಣ ವಿಧಾನವನ್ನು ಮಾಡುವುದು ತುಂಬ ಸರಳ. ಅದು ಹೇಗಪ್ಪ ಅಂದರೆ, ಒಂದು A4 ಸೈಜಿನ ಹಾಳೆಯನ್ನು ತೆಗೆದುಕೊಳ್ಳಿ ವೀಕ್ಷಕರೇ. ಆ ಒಂದು A4 ಸೈಜಿನ ಹಾಳೆಯ ಮೇಲ್ಗಡೆ ವಿಡಿಯೋದಲ್ಲಿ ತೋರಿಸಿರುವಂತಹ ಈ ಒಂದು ಸಂಭೋಗ ವಶೀಕರಣ ಮಂತ್ರವನ್ನು ಬರೆದುಕೊಳ್ಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಮಂತ್ರದಲ್ಲಿ ಅಮುಕ್ ಎಂಬ ಪದ ಇದೆಯಲ್ಲ, ಆ ಒಂದು ಪದವನ್ನು ತೆಗೆದುಕೊಂಡು ನೀವು ಯಾರನ್ನು ಸಂಭೋಗಕ್ಕೆ ರೆಡಿ ಮಾಡ್ಕೊಳ್ಬೇಕು ಅಂತ ಅಂದುಕೊಂಡಿದ್ದೀರೋ ಆ ಒಂದು ವ್ಯಕ್ತಿಯ ಹೆಸರನ್ನು ನೀವು ಅಲ್ಲಿ ಬರೆದುಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಹೌದು, ಮತ್ತು ಆ ಒಂದು ಮಂತ್ರವನ್ನು ನೀವು ಸಿದ್ಧ ಮಾಡ್ಕೊಳ್ಬೇಕಾಗುತ್ತೆ. ಮಂತ್ರವನ್ನು ಬರೆದ ಆದ ನಂತರ ಅದರ ಕೆಳಗಡೆ ನಿಮ್ಮ ಹೆಸರನ್ನು ಬರೆದುಕೊಳ್ಳಿ ಮತ್ತು ಪ್ಲಸ್ ಚಿಹ್ನೆಯನ್ನು ಹಾಕಿ ನೀವು ಒಂದು ಸ್ವಾಸ್ತಿಕ್ ಚಿಹ್ನೆಯನ್ನು ಹಾಕಿಕೊಳ್ಳಿ. ವೀಕ್ಷಕರ ಹೀಗೆ ಮಾಡಿದ ಆದ ನಂತರ ಈಗ ಆ ಒಂದು ಹಾಳೆಯನ್ನು 5 ಬಾರಿ ಫೋಲ್ಡ್ ಮಾಡಿಕೊಳ್ಳಿ. ಫೋಲ್ಡ್ ಮಾಡಿದ ಮೇಲೆ ಈಗ ಅದನ್ನು ನಿಮ್ಮ ಬಲಗೈನಲ್ಲಿ ಹಿಡಿದುಕೊಳ್ಬೇಕಾಗುತ್ತೆ. ನಂತರ 5 ನಿಮಿಷಗಳ ಕಾಲ ಆ ಒಂದು ವ್ಯಕ್ತಿಯ ಬಗ್ಗೆನೇ ಯೋಚನೆ ಮಾಡುತ್ತಾ ಅದನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಳ್ಳಿ. ಹೀಗೆ ಮಾಡಿದ ಆದ ನಂತರ ನೀವು ಯಾರನ್ನು ವಶೀಕರಣಕ್ಕೆ ಮಾಡಿಕೊಳ್ಬೇಕು ಅಂತ ಅಂದುಕೊಂಡಿದ್ದೀರಾ, ಆ ಒಂದು ವ್ಯಕ್ತಿಯ ಎದುರುಗಡೆ ಹೋಗಿ ಈ ಒಂದು ಮಂತ್ರವನ್ನು 2 ಬಾರಿ ಜಪಿಸಿದ್ದೇ ಆಗಿದ್ರೆ ಆ ಒಂದು ವ್ಯಕ್ತಿ ನಿಮ್ಮ ಸಂಭೋಗಕ್ಕೆ ರೆಡಿ ಆಗ್ತಾನೆ ಖಂಡಿತ. ನೋಡಿ ವೀಕ್ಷಕರೇ, ಇದು ಅತ್ಯಂತ ಪ್ರಭಾವಶಾಲಿಯಾದಂತಹ ಮತ್ತು ಶಕ್ತಿಶಾಲಿಯಾದಂತಹ ಸಂಭೋಗ ವಶೀಕರಣ ಮಂತ್ರ. ಇದನ್ನು ನೀವು ಒಂದು ಸಾರಿ ಮಾಡಿ ನೋಡಿ, ನಿಮ್ಮ ಕೆಲಸ ಕೂಡ ಖಂಡಿತ ಆಗುತ್ತೆ. ನಂತರ ಸ್ನೇಹಿತರೆ, ಮರುದಿನ ಇದನ್ನು ತೆಗೆದುಕೊಂಡು ಹೋಗಿ ರಾತ್ರಿ 12 ಗಂಟೆಯ ಸಮಯದಲ್ಲಿ ಇದನ್ನು ನೀವು ಅಡ್ಡಿ ಮುಚ್ಚಿ ಬರಬೇಕಾಗುತ್ತೆ. ಹೌದು, ಒಂದು ವೇಳೆ ಇದನ್ನು ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂದರೆ ಡಿಸ್ಪ್ಲೇ ಆಗುತ್ತಿರುವಂತಹ ಗುರುಜಿ ನಂಬರ್ಗೆ ಕರೆ ಮಾಡಿ ನಿಮಗೆ ಒಂದಿಷ್ಟು ಕೆಲವು ಪೂಜಾ ವಿಧಾನಗಳ ಮೂಲಕ ನಿಮ್ಮ ಒಂದು ಕಾರ್ಯವನ್ನು ಮಾಡಿಕೊಡ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.